नमस्ते बंधु जननी ट्रस्ट बैंगलोर यूट्यूब चानल गे निंगेलरिगू स्वागत सुस्वागत। स्पर्धात्मक परीक्षे सामान्य ज्ञान आगू प्रचलित विद्यमान विशेष वीडियो नम चानल सब्सक्राइब माडी निम्मेल्ल स्नेहितरिगू शेर माडी नम वीडियो लाइक माडी। स्नेहितरे इवत्तु नावु नवंबर तिंगळ प्रचलित घटने ಅದರಲ್ಲಿರುವಂತಹ ಬರಬಹುದಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ಒಂದು ಕಡೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ। ಅದರ ಜೊತೆಗೆ ಹೊಸ ಪ್ರಯತ್ನವಾಗಿ ಪ್ರಶ್ನೆ ಮತ್ತು ನಾಲ್ಕು ಉತ್ತರಗಳನ್ನು ನಿಮಗೆ ನೀಡ್ತೇವೆ। ಆ ನಾಲ್ಕರಲ್ಲಿ ಒಂದು ಆಯ್ಕೆಯನ್ನು ನೀವು ಮನಸ್ಸಿನಲ್ಲೇ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ನಂತರ ನಾವು ಉತ್ತರವನ್ನು ಕೊಡ್ತೇವೆ। ನಾವು ಕೊಡುವಂತಹ ಎಲ್ಲ ಪ್ರಶ್ನೆಗಳಲ್ಲಿ ಅರ್ಧದಷ್ಟು ಪ್ರಶ್ನೆಗಳಲ್ಲಿ ನೀವು ಉತ್ತರವನ್ನು ಕೊಡುವಂತಹ ಸಾಮರ್ಥ್ಯವನ್ನು ಏನಾದರೂ ನೀವು ಬೆಳೆಸಿಕೊಂಡ್ರೆ ನೀವು ಖಂಡಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಚೀವ್ ಆಗೋದ್ರಲ್ಲಿ ಬೇರೊಂದು ಮಾತು ಇಲ್ಲ। ಹಾಗಾಗಿ ನಾವು ಏನು ಪ್ರಶ್ನೆಗಳನ್ನು ಕೇಳ್ತೀವೋ ಆಗಾಗ್ಲೇ ನೀವು ನಿಮ್ಮ ಮನಸ್ಸಿನಲ್ಲಿ ಉತ್ತರವನ್ನು ಇಟ್ಕೊಳ್ಳುವಂತ ಪ್ರಯತ್ನವನ್ನು ನೀವು ಮಾಡಿ। ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲರಿಗೋಸ್ಕರ ನವೆಂಬರ್ 2018 ರ ಪ್ರಶ್ನೋತ್ತರಗಳನ್ನು ಈಗ ನಾವು ನೀಡುವಂತ ಪ್ರಯತ್ನವನ್ನು ಮಾಡ್ತೇವೆ। ಮೊದಲನೆಯ ಪ್ರಶ್ನೆ 2018ನೇ ವರ್ಷದ ವಾಟರ್ ಅಬಂಡೆನ್ಸ್ ಎಕ್ಸ್ ಪ್ರೈಸ್ ಪ್ರಶಸ್ತಿ ಪಡೆದ ಡೇವಿಡ್ ಅರ್ಟ್ಸ್ ಹಾಗೂ ರಿಚ್ ಗ್ರೋಡನ್ ಜೋಡಿ ಯಾವ ದೇಶದವರು ಅನ್ನುವಂತಹ ಪ್ರಶ್ನೆ। ಇದಕ್ಕೆ ನಾವು ನಾಲ್ಕು ಆಪ್ಷನ್ಗಳನ್ನು ಕೊಡ್ತೇವೆ। ಅಮೇರಿಕಾ ಆಪ್ಷನ್ ಎ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ರಷ್ಯಾ। ಈ ನಾಲ್ಕರಲ್ಲಿ ಯಾವುದು ಉತ್ತರ ಇರ್ಬೋದು ಅಂತ ಗೆಸ್ ಮಾಡಿ। ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ। ಸರಿಯಾದ ಉತ್ತರ ಅಮೇರಿಕಾ, ಅಮೇರಿಕಾ ಸರಿಯಾದ ಉತ್ತರವಾಗಿದೆ। ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ। ಅದಕ್ಕೂ ಮೊದಲು 2018ನೇ ವರ್ಷದ ವಾಟರ್ ಅಬಂಡೆನ್ಸ್ ಎಕ್ಸ್ ಪ್ರೈಸ್ ಪ್ರಶಸ್ತಿ ಏನಕ್ಕೆ ಕೊಟ್ಟರು ಅಂದರೆ ಇವರು ವಾತಾವರಣದಲ್ಲಿರುವಂತಹ ಗಾಳಿಯನ್ನೇ ಬಳಸಿಕೊಂಡು ಶುದ್ಧವಾದ ಕುಡಿಯುವ ನೀರನ್ನು ಉತ್ಪಾದಿಸುವಂತಹ ಹೊಸ ತಂತ್ರಜ್ಞಾನವನ್ನು ಇವರು ಆವಿಷ್ಕಾರ ಮಾಡಿದ್ದಾರೆ, ಡೇವಿಡ್ ಅಲ್ಟ್ಸ್ ಹಾಗೂ ರಿಚ್ ಗ್ರೋಡನ್ರವರು। ಹಾಗಾಗಿ ಈ ಜೋಡಿಗೆ ವಾಟರ್ ಅಬಂಡೆನ್ಸ್ ಎಕ್ಸ್ ಪ್ರೈಸ್ ಪ್ರಶಸ್ತಿಯನ್ನು ನೀಡಲಾಗಿದೆ। ಇವರು ಅಮೇರಿಕಾದವರಾಗಿದ್ದಾರೆ ಸ್ನೇಹಿತರೆ। ಎರಡನೇ ಪ್ರಶ್ನೆಗೆ ನಾವೀಗ ಹೋಗೋಣ। ನ್ಯಾಟೋದ ಬೃಹತ್ ಸೇನಾ ಕಸರತ್ತು ಟ್ರೈಡೆಂಟ್ ಜಂಕ್ಚರ್ 2018 ಇತ್ತೀಚೆಗೆ ಎಲ್ಲಿ ನಡೆಯಿತು? ಅದಕ್ಕೆ ನಾಲ್ಕು ಆಪ್ಷನ್ಗಳನ್ನು ನಾವು ನೋಡೋಣ। ಫ್ರಾನ್ಸ್ ಎ, ಬಿ ಆಪ್ಷನ್ ರಷ್ಯಾ, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ಚೀನಾ। ಇದರಲ್ಲಿ ನಾವು ಸರಿಯಾದ ಉತ್ತರವನ್ನು ನೀವು ಗೆಸ್ ಮಾಡಿ। ಸಾಮಾನ್ಯವಾಗಿ ಬೇರೆ ಬೇರೆ ದೇಶಗಳು ಜಂಟಿಯಾಗಿ ಈ ಸೇನಾ ಕಸರತ್ತುಗಳನ್ನು ಆಗಾಗ್ಗೆ ನಡೆಸ್ತಾನೆ ಇರುತ್ತೆ। ಅಂಥ ಪ್ರಯತ್ನದಲ್ಲಿ ಟ್ರೈಡೆಂಟ್ ಜಂಕ್ಚರ್ 2018 ಕೂಡ ಒಂದು। ಇದು ಎಲ್ಲಿ ನಡೆಯಿತು ಅನ್ನೋದರ ಉತ್ತರವನ್ನು ಈಗ ನಾವು ನೋಡೋಣ। ನಾರ್ವೆ ದೇಶದಲ್ಲಿ ಟ್ರೈಡೆಂಟ್ ಜಂಕ್ಚರ್ 2018 ನಡೆಯಿತು। ಮುಂದಿನ ಪ್ರಶ್ನೆ, ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ವಾಯುದಾಳಿ ನಿರೋಧಕ ಕ್ಷಿಪಣಿ ವ್ಯವಸ್ಥೆ ಬರಾಕ್ 8 ಭಾರತದ ನೌಕಾಪಡೆಗೆ ಸದ್ಯದಲ್ಲೇ ಪೂರೈಸುವುದಾಗಿ ಪ್ರಕಟಣೆಯನ್ನು ಮಾಡಿದೆ। ಇದಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಆಯ್ಕೆ ಸರಿಯಾಗಿದೆ ಅನ್ನೋದನ್ನು ನೀವು ನೋಡಬೇಕು ಸ್ನೇಹಿತರೆ। ನೋಡಿ, ಅದರಲ್ಲಿ ಮೂರು ಆಯ್ಕೆಗಳನ್ನು ನೀಡಲಾಗಿದೆ। ಇದರ ಪ್ರಕಾರ ಒಂದನೇ ಆಯ್ಕೆ, ಈ ಒಪ್ಪಂದದ ಮೊತ್ತ ₹5,600 ಕೋಟಿಗಳಾಗಿದೆ। ಎರಡನೇದು, ಸರ್ಕಾರಿ ಸ್ವಾಮ್ಯದ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಒಪ್ಪಂದವನ್ನು ಕಾರ್ಯರೂಪಕ್ಕೆ ತರಲಿದೆ। ಮೂರನೇದು, ಇಸ್ರೇಲ್ನ IAI ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಮತ್ತು ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು ಇತರೆ ಕಂಪನಿಗಳಿಂದ ಜಂಟಿ ಅಭಿವೃದ್ಧಿ ಮಾಡೋದಾಗಿದೆ। ಇದಕ್ಕೆ ನಾಲ್ಕು ಆಪ್ಷನ್ನು ಕೂಡ ನೀಡಲಾಗಿದೆ। ಒಂದು ಎ ಆಪ್ಷನ್, ಒಂದು ಮತ್ತು ಮೂರನೇ ಆಪ್ಷನ್ ಸರಿಯಾಗಿದೆ ಅಂತ, ಬಿ ಎರಡು ಮತ್ತು ಮೂರನೇ ಆಪ್ಷನ್ ಸರಿಯಾಗಿದೆ ಅಂತ, ಸಿ
ಕೇವಲ ಮೂರನೇ ಆಪ್ಷನ್ ಮಾತ್ರ ಸರಿಯಾಗಿದೆ ಅಂತ, ಡಿ ಒಂದು ಎರಡು ಮತ್ತು ಮೂರನೇ ಆಪ್ಷನ್ ಮೂರು ಕೂಡ ಸರಿಯಾಗಿದೆ ಅಂತ ಹೇಳ್ತಾ ಇದೆ. ಬರಾಕ್ ಏಟ್ ಅನ್ನು ಭಾರತದ ನೌಕಾಪಡೆಗೆ ಸದ್ಯದಲ್ಲಿ ಪೂರೈಕೆ ಮಾಡುವಂತಹ ಪ್ರಕಟಣೆ ಆಗಿದೆ. ಇದಕ್ಕೆ ಸರಿಯಾದಂತಹ ಈ ಮೂರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಈಗಾಗಲೇ ಮನಸ್ಸಿನಲ್ಲಿ ತಿಳ್ಕೊಂಡಿದ್ದೀರಾ. ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಆಪ್ಷನ್ ಡಿ ಅಂದರೆ ಒಂದು ಎರಡು ಮತ್ತು ಮೂರು, ಮೂರು ಆಪ್ಷನ್ಗಳು ಕೂಡ ಸರಿಯಾಗಿದೆ ಅಂತ ಹೇಳ್ತಾ ಹೋಗುತ್ತೆ. ಪ್ರಶ್ನೆ ನಾಲ್ಕು, ಪ್ರಸ್ತುತ ವಿಶ್ವದ ಏಕೈಕ ವಾಣಿಜ್ಯ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಯಾವ ದೇಶದಲ್ಲಿದೆ? ಇದಕ್ಕೆ ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಚೀನಾ. ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರು ವಾಣಿಜ್ಯ ರೂಪದಲ್ಲಿ ಪ್ರಸ್ತುತ ವಿಶ್ವದ ಏಕೈಕವಾಗಿ ಇರುವಂಥದ್ದು ಯಾವ ದೇಶದಲ್ಲಿ ಅಂತ ಗೆಸ್ ಮಾಡಿ, ರಷ್ಯಾ ದೇಶದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಆಗಿದೆ. ನಂತರ ಐದನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ, ದೇಶದಲ್ಲಿ ಇದೇ ಮೊದಲ ಬಾರಿಗೆ ಯಾವ ಯಾವ ನಗರಗಳ ನಡುವೆ ಒಳನಾಡು ಜಲಸಾರ ಮಾರ್ಗದಲ್ಲಿ ಸರಕು ಸಾಗಣೆಯಾಗ್ತಾ ಇದೆ ಪ್ರಶ್ನೆ ಇದು. ಇದಕ್ಕೆ ನಾಲ್ಕು ಆಪ್ಷನ್ಗಳನ್ನು ನಾವು ನೋಡೋಣ. ಚೆನ್ನೈ ಮತ್ತು ಮುಂಬೈನಿಂದ ಎ ಆಪ್ಷನ್, ಆಪ್ಷನ್ ಬಿ ಕೊಚ್ಚಿಯಿಂದ ಚೆನ್ನೈ, ಆಪ್ಷನ್ ಸಿ ಕಲ್ಕತ್ತಾದಿಂದ ವಾರಣಾಸಿ, ಆಪ್ಷನ್ ಡಿ ಮುಂಬೈನಿಂದ ಕನ್ಯಾಕುಮಾರಿ. ಸರಿಯಾದ ಉತ್ತರ, ನೀವು ಬಹಳಷ್ಟು ಜನ ಗೆಸ್ ಮಾಡಿರ್ತೀರಾ, ಸರಿಯಾದ ಉತ್ತರ ಕೋಲ್ಕತ್ತಾದಿಂದ ವಾರಣಾಸಿ ಆಗಿದೆ. ಮುಂದಿನ ಪ್ರಶ್ನೆ, ಆರನೆಯ ಪ್ರಶ್ನೆ, ಜಾರಿ ನಿರ್ದೇಶನಾಲಯದ ನೂತನ ಮುಖ್ಯಸ್ಥರನ್ನಾಗಿ IRS ಅಧಿಕಾರಿ ಸಂಜಯ್ ಕುಮಾರ್ ಮಿಶ್ರಾ ಅವರನ್ನು ನೇಮಕ ಮಾಡಲಾಗಿದೆ. ಅದೆಲ್ಲರೂ ನಮಗೆಲ್ರಿಗೂ ಗೊತ್ತಿರೋದು. ಈ ಜಾರಿ ನಿರ್ದೇಶನಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಪ್ರಶ್ನೆ ಎ ನವದೆಹಲಿ, ಪ್ರಶ್ನೆ ಬಿ ಸಾರಿ ಉತ್ತರ ಎ ನವದೆಹಲಿ, ಉತ್ತರ ಬಿ ಮುಂಬೈ, ಉತ್ತರ ಸಿ ಹೈದರಾಬಾದ್, ಉತ್ತರ ಡಿ ಬೆಂಗಳೂರು. ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಎ ನವದೆಹಲಿ. ನಾವು ಜಾರಿ ನಿರ್ದೇಶನಾಲಯದ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಾದಂತಹ ಅಜ್ಜಿಕುಟ್ಟಿರು ಸೋಮಯ್ಯ ಬೋಪಣ್ಣ ಅವರು ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇತ್ತೀಚೆಗೆ ಅನ್ನುವಂಥದ್ದು ಪ್ರಶ್ನೆ. ಅದು ಎ ಬೆಂಗಳೂರು ಆಪ್ಷನ್, ಬಿ ಮದ್ರಾಸ್, ಸಿ ಕಲ್ಕತ್ತಾ, ಡಿ ಗುವಾಹಟಿ. ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಅಂದರೆ ಗುವಾಹಟಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನಂತರ ಎಂಟನೆಯ ಪ್ರಶ್ನೆಯನ್ನು ನೋಡೋದಾದರೆ, ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ನಿಗಮಕ್ಕೆ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿಯನ್ನು ನೀಡುವಂತಹ ಕೇಂದ್ರ ಸರ್ಕಾರದ ಸಚಿವಾಲಯ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ KSRTCಗೆ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ಲಭಿಸಿದೆ. ಅದಕ್ಕಿರುವಂತಹ ನಾಲ್ಕು ಆಪ್ಷನ್, ಆಪ್ಷನ್ ಎ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ, ಕೇಂದ್ರ ಹೆದ್ದಾರಿ ಸಚಿವಾಲಯ, ಕೇಂದ್ರ ಹಣಕಾಸು ಸಚಿವಾಲಯ, ಕೇಂದ್ರ ಇಂಧನ ಸಚಿವಾಲಯ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಪರಿಶಿಷ್ಟ ಜಾತಿ ಪಂಗಡದ ನಿರುದ್ಯೋಗಿಗಳಿಗೆ ಉದ್ಯಮಶೀಲತೆಗೆ ನೆರವಾಗುವಂತಹ ಸಮೃದ್ಧಿ ಯೋಜನೆಯನ್ನು ನವೆಂಬರ್ 7ರಂದು ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಈ ಕೆಳಗಿನ ಯಾವುದು ಸರಿಯಾಗಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಈಗ ನಾವು ನಾಲ್ಕು ಆಪ್ಷನನ್ನು ನೋಡೋಣ. ಎ ನಿರುದ್ಯೋಗಿಗಳಿಗೆ ಸ್ವಾವಲಂಬನೆಯ ದಾರಿಯನ್ನು ಒದಗಿಸುವಂಥದ್ದು, ಆಪ್ಷನ್ ಬಿ
ಖಾಸಗಿ ಕಂಪನಿಗಳಿಗೆ ವಹಿವಾಟು ವಿಸ್ತರಣೆಯ ಅವಕಾಶವನ್ನು ಒದಗಿಸುವುದು. ಆಪ್ಷನ್ ಸಿ, ದೇಶದಲ್ಲಿ ಮೊದಲ ಬಾರಿಗೆ ಈ ಯೋಜನೆ ಜಾರಿಯಾಗ್ತಾ ಇದೆ. ಆಪ್ಷನ್ ಡಿ, 10 ಕೋಟಿಗೂ ಅಧಿಕ ಜನರಿಗೆ ಲಾಭ ಇದರಿಂದ ಆಗ್ತಾ ಇದೆ. ಅಂದರೆ ಈ 4 ಅಂಶಗಳಲ್ಲಿ ಯಾವುದು ಸರಿಯಾಗಿಲ್ಲ, ಇದರ ಪ್ರಮುಖ ಉದ್ದೇಶಗಳಲ್ಲಿ ಇದು ಒಂದಲ್ಲ ಅನ್ನುವಂಥದ್ದು ಯಾವುದು ಅಂತ ನಾವು ನೋಡೋದಾದರೆ ಉತ್ತರವನ್ನು ನೋಡೋಣ. ಗೆಸ್ ಮಾಡಿರ್ತೀರಾ ನೀವೆಲ್ಲರೂ ಅನ್ಕೋತೀನಿ. 10 ಕೋಟಿಗೂ ಅಧಿಕ ಜನರಿಗೆ ಲಾಭ ಅನ್ನೋದು ಸರಿಯಾಗಿಲ್ಲ. ಇನ್ನುಳಿದ 3 ಕೂಡ ಸರಿಯಾದ ಉದ್ದೇಶಗಳಾಗಿದೆ. ನಿರುದ್ಯೋಗಿಗಳಿಗೆ ಸ್ವಾವಲಂಬನೆಯ ದಾರಿಯನ್ನು ಒದಗಿಸುವಂಥದ್ದು, ಖಾಸಗಿ ಕಂಪನಿಗಳಿಗೆ ವಹಿವಾಟು ವಿಸ್ತರಣೆಯ ಅವಕಾಶವನ್ನು ಒದಗಿಸಿಕೊಡುವಂಥದ್ದು, ದೇಶದಲ್ಲಿ ಮೊದಲ ಬಾರಿಗೆ ಈ ಯೋಜನೆ ಜಾರಿಯಾಗ್ತಾ ಇರುವಂಥದ್ದು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಉದ್ಯಮ ಸ್ನೇಹಿ ವಾತಾವರಣವನ್ನು ಹೊಂದಿರುವ ವಿಶ್ವದ 190 ದೇಶಗಳ ಶ್ರೇಯಾಂಕ ಪಟ್ಟಿಯನ್ನು ವಿಶ್ವಬ್ಯಾಂಕ್ ಬಿಡುಗಡೆ ಮಾಡಿದೆ. ವಿಶ್ವಬ್ಯಾಂಕ್ ಬಿಡುಗಡೆ ಮಾಡಿರುವಂತಹ ಈ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆಪ್ಷನ್, 4 ಆಪ್ಷನ್ಗಳಿದೆ. ಆಪ್ಷನ್ ಎ 77ನೇ ಸ್ಥಾನ, ಆಪ್ಷನ್ ಬಿ 75ನೇ ಸ್ಥಾನ, ಆಪ್ಷನ್ ಸಿ 85ನೇ ಸ್ಥಾನ, ಆಪ್ಷನ್ ಡಿ 15ನೇ ಸ್ಥಾನ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 77ನೇ ಸ್ಥಾನ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಕರೆನ್ಸಿ ವಿನಿಮಯ ಒಪ್ಪಂದವನ್ನು ಮಾಡಿಕೊಂಡಿದೆ? 4 ಆಪ್ಷನನ್ನು ಫಸ್ಟ್ ನೋಡೋಣ. ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಫ್ರಾನ್ಸ್ ದೇಶ. ಹಾಗಾದರೆ ಈ 4ರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡುವಂಥ ಸಮಯ ಇದು. ಆಪ್ಷನ್ ಬಿ ಜಪಾನ್. ಜಪಾನ್ ದೇಶದೊಂದಿಗೆ ಕರೆನ್ಸಿ ವಿನಿಮಯ ಒಪ್ಪಂದವನ್ನು ಭಾರತ ಮಾಡಿಕೊಂಡಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 2018ನೇ ಸಾಲಿನ ಗ್ರಿಟ್ಸ್ಮನ್ ಪ್ರಶಸ್ತಿಯನ್ನು ನೊಬೆಲ್ ಶಾಂತಿ ಪುರಸ್ಕೃತೆ ಪಾಕಿಸ್ತಾನ ಮೂಲದ ಮಲಾಲಾ ಯೂಸುಫ್ ಜೈ ರವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ನೀಡಿದಂತಹ ವಿಶ್ವವಿದ್ಯಾನಿಲಯ ಯಾವುದು? 2018ನೇ ಸಾಲಿನ ಗ್ರಿಟ್ಸ್ಮನ್ ಪ್ರಶಸ್ತಿಯನ್ನು ನೊಬೆಲ್ ಶಾಂತಿ ಪುರಸ್ಕೃತೆ ಮಲಾಲಾ ಯೂಸುಫ್ ಜೈ ಅವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ನೀಡಿದಂತಹ ವಿಶ್ವವಿದ್ಯಾಲಯ ಯಾವುದು? ಆಪ್ಷನ್ ಎ ಮಿಚಿಗನ್ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಹಾರ್ವರ್ಡ್ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯವಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಇತ್ತೀಚೆಗೆ ICC ಆಲ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾದ ಭಾರತದ ಕ್ರಿಕೆಟಿಗ ಯಾರು? 4 ಆಪ್ಷನ್ಗಳನ್ನು ಈಗ ನಾವು ನೋಡೋಣ. ಆಪ್ಷನ್ ಎ ವಿರಾಟ್ ಕೊಹ್ಲಿ, ಆಪ್ಷನ್ ಬಿ ಮಹೇಂದ್ರ ಸಿಂಗ್ ಧೋನಿ, ಆಪ್ಷನ್ ಸಿ ರಾಹುಲ್ ದ್ರಾವಿಡ್, ಆಪ್ಷನ್ ಡಿ ವೀರೇಂದ್ರ ಸೆಹ್ವಾಗ್. ಸರಿಯಾದ ಉತ್ತರ ರಾಹುಲ್ ದ್ರಾವಿಡ್. ರಾಹುಲ್ ದ್ರಾವಿಡ್ ಅವರಿಗೆ ICC ಆಲ್ ಆಫ್ ಫೇಮ್ ಗೌರವವನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ BBCಯ ವಿಶ್ವದ ಸಾರ್ವಕಾಲಿಕ 100 ಅತ್ಯುತ್ತಮ ವಿದೇಶಿ ಚಿತ್ರಗಳಲ್ಲಿ 15ನೇ ಸ್ಥಾನವನ್ನು ಪಡೆದಂತಹ ಭಾರತೀಯ ಚಿತ್ರ ಯಾವುದು? ಆ ಚಿತ್ರ ಯಾವುದು ಅಂದರೆ 4 ಆಪ್ಷನ್ಗಳನ್ನು ಈಗ ನಾವು ನೀಡಿದ್ದೇವೆ. 1 ಆಪ್ಷನ್ ಎ ಮೇರಾ ನಾಮ್ ಜೋಕರ್, ಆಪ್ಷನ್ ಬಿ ರಾಮ್ ತೆರಿ ಗಂಗಾ ಮೈಲಿ, ಆಪ್ಷನ್ ಸಿ ಕುರ್ಬಾನಿ, ಆಪ್ಷನ್ ಡಿ ಪತೇರ್ ಪಾಂಚಾಲಿ. BBCಯ ವಿಶ್ವದ ಸಾರ್ವಕಾಲಿಕ 100 ಅತ್ಯುತ್ತಮ ವಿದೇಶಿ ಚಿತ್ರಗಳಲ್ಲಿ 15ನೇ ಸ್ಥಾನ ಪಡೆದಿರುವಂತಹ ಭಾರತೀಯ ಚಿತ್ರ ಪತೇರ್ ಪಾಂಚಾಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಭಾರತದ ಮೊದಲ ದೇಶೀಯ ಮೈಕ್ರೋ ಪ್ರೊಸೆಸರನ್ನು ಅಭಿವೃದ್ಧಿಪಡಿಸಿದ IIT ಯಾವುದು? IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವುದು? 4 ಆಪ್ಷನ್
ಆಪ್ಷನ್ ಎ ಕಾನ್ಪುರ ಐಐಟಿ, ಆಪ್ಷನ್ ಬಿ ಖರಗ್ಪುರ ಐಐಟಿ, ಆಪ್ಷನ್ ಸಿ ಮದ್ರಾಸ್ ಐಐಟಿ, ಆಪ್ಷನ್ ಡಿ ಧಾರವಾಡ ಐಐಟಿ ಆಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಮದ್ರಾಸ್ ಐಐಟಿ. ಇದು ಮೊದಲ ದೇಶೀಯ ಮೈಕ್ರೋಪ್ರೊಸೆಸರ್ನ ಅಭಿವೃದ್ಧಿಪಡಿಸಿದಂತಹ ಐಐಟಿ ಆಗಿದೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಯಾವ ಕಾರಣಕ್ಕಾಗಿ ಕೇಂದ್ರೀಯ ಮಾಹಿತಿ ಆಯೋಗ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದಂತಹ ಊರ್ಜಿತ್ ಪಟೇಲ್ಗೆ ಸೋಕಾಸ್ ನೋಟಿಸನ್ನು ನೀಡಿತ್ತು? ನಾಲ್ಕು ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಇದ್ದಕ್ಕಿದ್ದಂತೆ ರೆಪೋ ದರವನ್ನು ಏರಿಸಿದ್ದಕ್ಕೆ, ಆಪ್ಷನ್ ಬಿ ಬಡ್ಡಿ ದರವನ್ನು ಇಳಿಸಿದ್ದಕ್ಕೆ, ಆಪ್ಷನ್ ಸಿ ಉದ್ದೇಶಪೂರ್ವಕ ಸುಸ್ತಿದಾರರ ಪಟ್ಟಿಯನ್ನು ತಿಳಿಸದೇ ಇದ್ದಿದ್ದಕ್ಕೆ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಉದ್ದೇಶಪೂರ್ವಕ ಸುಸ್ತಿದಾರರ ಪಟ್ಟಿಯನ್ನು ತಿಳಿಸದೇ ಇರುವುದಕ್ಕೆ ಊರ್ಜಿತ್ ಪಟೇಲ್ರಿಗೆ ಕೇಂದ್ರೀಯ ಮಾಹಿತಿ ಆಯೋಗ ಸೋಕಾಸ್ ನೋಟಿಸನ್ನು ನೀಡಿತು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. 14 ವರ್ಷಗಳ ಸುದೀರ್ಘ ಕಾಮಗಾರಿ ಬಳಿಕ ಸಿಗ್ನೇಚರ್ ಸೇತುವೆ ನವೆಂಬರ್ 4 ಉದ್ಘಾಟನೆ ಆಯಿತು, ಅದು ಎಲ್ಲಿದೆ? 4 ಆಪ್ಷನನ್ನು ನೋಡೋಣ. ಎ ಚೀನಾದ ಶಾಂಘೈನಲ್ಲಿದೆ, ಬಿ ಫಿಲಿಪೈನ್ಸ್ನ ಮನಿಲಾದಲ್ಲಿದೆ, ಆಪ್ಷನ್ ಸಿ ಭಾರತದ ದೆಹಲಿಯಲ್ಲಿದೆ, ಆಪ್ಷನ್ ಡಿ ಅಮೆರಿಕಾದ ಜಾರ್ಜಿಯಾದಲ್ಲಿದೆ. ಸರಿಯಾದ ಉತ್ತರವನ್ನು ನಾವು ನೋಡೋಣ. ಅದು ಭಾರತದ ದೆಹಲಿಯಲ್ಲಿರುವಂಥದ್ದು. 14 ವರ್ಷಗಳ ಸುದೀರ್ಘ ಕಾಮಗಾರಿ ಬಳಿಕ ಸಿಗ್ನೇಚರ್ ಸೇತುವೆ ನವೆಂಬರ್ 4 ಉದ್ಘಾಟನೆ ಆಯಿತು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ದಿನವಾದ ಮೇ 1 ಮೇ ಡೇ ರಜವನ್ನು ಯಾವ ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ? ಆಪ್ಷನ್ ನೋಡೋಣ. ಆಪ್ಷನ್ ಎ ಅರುಣಾಚಲ ಪ್ರದೇಶ, ಆಪ್ಷನ್ ಬಿ ತ್ರಿಪುರ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ ರಾಜ್ಯವಾಗಿದೆ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಬಿ ತ್ರಿಪುರ ರಾಜ್ಯ ಮೇ ಡೇ ರಜೆಯನ್ನು ರದ್ದುಗೊಳಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯು ಯಾವ ಹಬ್ಬದ ನಿಮಿತ್ತ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ? ಯಾವ ಹಬ್ಬದ ನಿಮಿತ್ತ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ಎ ದಸರಾ, ಆಪ್ಷನ್ ಬಿ ದೀಪಾವಳಿ, ಆಪ್ಷನ್ ಸಿ ಯುಗಾದಿ, ಆಪ್ಷನ್ ಡಿ ಗಣೇಶ ಚತುರ್ಥಿ ಆಗಿದೆ. ಇದರಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಅಂಚೆ ಚೀಟಿಯನ್ನು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದೆ. ಮುಂದಿನ ಪ್ರಶ್ನೆ, ಡಿಸೆಂಬರ್ನಿಂದ ತೈಲೋತ್ಪಾದನೆಯನ್ನು ಕಡಿತಗೊಳಿಸುವುದಕ್ಕೋಸ್ಕರ ಯಾವ ದೇಶ ಕಡಿಸುಗೊಳಿಸ್ತೀವಿ ಅಂತ ಯಾವ ದೇಶ ಘೋಷಿಸಿದೆ? ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಸೌದಿ ಅರೇಬಿಯಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಇರಾಕ್. ಈ 4 ದೇಶಗಳಲ್ಲಿ ಒಂದು ದೇಶ ಡಿಸೆಂಬರ್ನಿಂದ ತೈಲೋತ್ಪಾದನೆಯನ್ನು ಕಡಿತಗೊಳಿಸ್ತೀವಿ ಅಂತ ಹೇಳಿದೆ. ಆ ದೇಶ ಯಾವುದು ಅಂದರೆ ಆಪ್ಷನ್ ಬಿ ಸೌದಿ ಅರೇಬಿಯಾ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕರ್ನಾಟಕದ ಯಾವ ನಗರದಲ್ಲಿ ಭೂಗತ ಕಚ್ಚಾ ತೈಲ ಸಂಗ್ರಹಾಗಾರದ ಕೆಲ ಭಾಗಗಳಲ್ಲಿ ತೈಲ ಸಂಗ್ರಹಿಸಲು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಾರ್ಪೊರೇಷನ್ ಮತ್ತು ಭಾರತ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ? ಕಾರವಾರ, ಆಪ್ಷನ್ ಎ, ಆಪ್ಷನ್ ಬಿ ಉಡುಪಿ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಬೆಂಗಳೂರು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳೂರು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಶೂನ್ಯ ಬಡ್ಡಿ ದರದಲ್ಲಿ ಯಾವುದೇ ಶ್ಯೂರಿಟಿ ಇಲ್ಲದೆ ಕನಿಷ್ಠ
ಎರಡು ಸಾವಿರದಿಂದ 10,000 ರುಗಳವರೆಗೆ ಸಾಲ ನೀಡುವಂತಹ ಬಡವರ ಬಂಧು ಯೋಜನೆ ಜಾರಿಗೆ ಸಂಬಂಧಿಸಿದೆ. ಉತ್ತರ ಇದು ಆಪ್ಷನ್ ಎ ಭಿಕ್ಷುಕರಿಗೆ, ಆಪ್ಷನ್ ಬಿ ವಿಕಲಚೇತನರಿಗೆ, ಆಪ್ಷನ್ ಸಿ ಬೀದಿ ಬದಿ ವ್ಯಾಪಾರಿಗಳಿಗೆ, ಆಪ್ಷನ್ ಡಿ ರೈತರಿಗೆ. ಇದರಲ್ಲಿ ಸರಿಯಾದ ಉತ್ತರ ನಿಮಗೆಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಈ ಇದಕ್ಕೆ ಸಂಬಂಧಪಟ್ಟಾಗೆ ಬಡವರ ಬಂಧು ಯೋಜನೆ ರೂಪಿಸಿರುವುದೇ ಆಪ್ಷನ್ ಸಿ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ. ಇದಕ್ಕೆ ಸಂಬಂಧಪಟ್ಟಂತೆ ಇಂದಿನ ದಿನಗಳಲ್ಲಿ ಕೆಲ ದಿನಗಳ ಹಿಂದೆ ನಾವು ಕೂಡ ಒಂದು ವಿಡಿಯೋನ ಬಡವರ ಬಂಧು ಯೋಜನೆಯ ಬಗ್ಗೆ ನಮ್ಮ ಚಾನಲ್ನಲ್ಲಿ ಹಾಕಿದ್ದೇವೆ. ಹೆಚ್ಚಿನ ಮಾಹಿತಿಗೋಸ್ಕರ ಅದನ್ನು ನೀವು ನೋಡ್ಬೋದು. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರದ ಜಲಮಾರ್ಗ ವಿಕಾಸ ಯೋಜನೆಯಡಿಯಲ್ಲಿ ಭಾರತದ ಮೊದಲ ಒಳನಾಡ ಜಲಸಾರಿಗೆಯನ್ನು ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡಿದರು. ಇದು ಯಾವ ನಗರಗಳನ್ನು ಸಂಪರ್ಕ ಮಾಡುತ್ತೆ? ಆಪ್ಷನ್ ಎ ದೆಹಲಿ ಮತ್ತು ಆಗ್ರಾ, ಆಪ್ಷನ್ ಬಿ ಅಲ್ದಿಯಾ ಮತ್ತು ವಾರಣಾಸಿ, ಆಪ್ಷನ್ ಸಿ ಕೋಲ್ಕತ್ತಾ ಮತ್ತು ಭುವನೇಶ್ವರ, ಆಪ್ಷನ್ ಡಿ ಚೆನ್ನೈ ಮತ್ತು ತಿರುವನಂತಪುರ. ಈ ನಾಲ್ಕು ಆಯ್ಕೆಗಳಲ್ಲಿ, ಅಂದರೆ ಕೇಂದ್ರ ಸರ್ಕಾರದ ಜಲಮಾರ್ಗ ವಿಕಾಸ ಯೋಜನೆಯಡಿಯಲ್ಲಿ ಭಾರತದ ಮೊದಲ ಒಳನಾಡ ಜಲಸಾರಿಗೆಯನ್ನು ಯಾವ ನಗರಗಳು ಸಂಪರ್ಕಿಸ್ತವೆ ಅನ್ನೋದರ ಆಪ್ಷನನ್ನು ಈಗ ನಾವು ನೋಡೋಣ. ಬಿ ಸರಿಯಾದ ಉತ್ತರ, ಅಲ್ದಿಯಾ ಮತ್ತು ವಾರಣಾಸಿ ಆಗಿದೆ. ಈ ಅಲ್ದಿಯಾ ವೆಸ್ಟ್ ಬಂಗಾಳಲ್ಲಿದೆ, ನಮಗೆಲ್ರಿಗೂ ಗೊತ್ತು, ಮತ್ತು ವಾರಣಾಸಿ ಉತ್ತರ ಪ್ರದೇಶದಲ್ಲಿದೆ. ಇವು ಸಂಪರ್ಕವನ್ನು ಕಲ್ಪಿಸ್ತವೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಮ್ಯಾನ್ಮಾರ್ನ ಸಂಸತ್ ಸದಸ್ಯೆಯಾದಂತಹ ಆಂಗ್ ಸಾನ್ ಸೂಕಿ ಅವರಿಗೆ ನೀಡಲಾಗಿದ್ದಂತಹ ಅಂಬಾಸಿಡರ್ ಆಫ್ ಕನ್ಸೈನ್ಸ್ ಅವಾರ್ಡ್ ಪ್ರಶಸ್ತಿಯನ್ನು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ವಾಪಸ್ ಪಡೆಯೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ. ಇದಕ್ಕೆ ನಾಲ್ಕು ಆಪ್ಷನ್ಗಳನ್ನು ಕೂಡ ನಾವು ನೋಡೋಣ. ಒಂದು, ಭ್ರಷ್ಟಾಚಾರದ ಕಾರಣ. ಆಪ್ಷನ್ ಬಿ, ರೋಹಿಂಗ್ಯಾ ಮುಸ್ಲಿಮರ ಮೇಲಿನ ದೌರ್ಜನ್ಯ ತಡೆಗಟ್ಟುವಲ್ಲಿ ಸೂಕಿ ವಿಫಲರಾಗಿದ್ದಾರೆ ಎನ್ನುವಂತಹ ಕಾರಣ. ಆಪ್ಷನ್ ಸಿ, ಅಕ್ರಮ ಗಡಿ ನುಸುಳುವಿಕೆಯ ಕಾರಣ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಈ ನಾಲ್ಕರಲ್ಲಿ ಪ್ರಮುಖವಾದ ಮತ್ತು ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಆಪ್ಷನ್ ಬಿ, ರೋಹಿಂಗ್ಯಾ ಮುಸ್ಲಿಮರ ಮೇಲಿನ ದೌರ್ಜನ್ಯ ತಡೆಗಟ್ಟುವಲ್ಲಿ ಸೂಕಿ ವಿಫಲರಾಗಿದ್ದಾರೆಂಬ ಕಾರಣವನ್ನು ನೀಡಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅವರಿಗೆ ನೀಡಿದಂತಹ ಅಂಬಾಸಿಡರ್ ಆಫ್ ಕನ್ಸೈನ್ಸ್ ಅವಾರ್ಡನ್ನು ವಾಪಸ್ ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಆರಂಭಿಸಿದ ಕಾವೇರಿ ಆನ್ಲೈನ್ ಸೇವೆ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರವನ್ನು ನೋಡೋಣ. ಆಪ್ಷನ್ ಎ, ನದಿ ನೀರಿನ ಹಂಚುವಿಕೆ. ಆಪ್ಷನ್ ಬಿ, ಸ್ಥಿರಾಸ್ತಿಗಳ ಋಣಭಾರ ಪ್ರಮಾಣ ಪತ್ರಗಳ ನೋಂದಣಿ. ಆಪ್ಷನ್ ಸಿ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್. ಆಪ್ಷನ್ ಡಿ, ಕೃಷಿಕರಿಗೆ ಸಾಲವನ್ನು ವಿತರಣೆ ಮಾಡುವಂಥದ್ದು. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಬಿ, ಸ್ಥಿರಾಸ್ತಿಗಳ ಋಣಭಾರ ಮತ್ತು ಪ್ರಮಾಣ ಪತ್ರದ ನೋಂದಣಿಗೆ ಸಂಬಂಧಿಸಿದಂತೆ ಕಾವೇರಿ ಆನ್ಲೈನ್ ಸೇವೆಯನ್ನು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಪ್ರಾರಂಭ ಮಾಡಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಶ್ರವಣಬೆಳಗೊಳದ ಜೈನ ಮಠದ ಪೀಠಾಧಿಪತಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಕರ್ನಾಟಕ ಸರ್ಕಾರದ 2017 ಸಾಲಿನ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ? 2017 ಸಾಲಿನ ಯಾವ ಪ್ರಶಸ್ತಿಯನ್ನು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ನೀಡಲಾಗಿದೆ? ಎ ಆಪ್ಷನ್ ಎ ಬಸವ ಪ್ರಶಸ್ತಿ, ಆಪ್ಷನ್ ಬಿ ಕನಕ ಪುರಂದರ ಪ್ರಶಸ್ತಿ, ಆಪ್ಷನ್ ಸಿ ಭಗವಾನ್ ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ, ಆಪ್ಷನ್ ಡಿ ರಾಜ್ಯೋತ್ಸವ ಪ್ರಶಸ್ತಿಯಾಗಿದೆ. ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಸ್ನೇಹಿತರೆ. ಆಪ್ಷನ್ ಸಿ ಸರಿಯಾದ ಉತ್ತರ, ಭಗವಾನ್ ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ. ಇದನ್ನು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ 2017 ಸಾಲಿನ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿಯೇ ಅತ್ಯಂತ ಎತ್ತರವಾಗಿರುವ ಶಿವನ ಮೂರ್ತಿಯನ್ನು ಯಾವ ರಾಜ್ಯದಲ್ಲಿ
ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಪ್ರಶ್ನೆ ಉತ್ತರ ನಾಲ್ಕು ಆಪ್ಷನ್ಗಳಲ್ಲಿ ನೀಡಿದ್ದೇವೆ. ಎ ಮಧ್ಯಪ್ರದೇಶ, ಬಿ ಉತ್ತರ ಪ್ರದೇಶ, ಸಿ ಒಡಿಸ್ಸಾ, ಡಿ ರಾಜಸ್ಥಾನ ರಾಜ್ಯಗಳಾಗಿದೆ. ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಈ ನಾಲ್ಕು ಆಯ್ಕೆಗಳಲ್ಲಿ ಡಿ ರಾಜಸ್ಥಾನ ರಾಜ್ಯ. ಮುಂದಿನ ಪ್ರಶ್ನೆ, ದೇಶದಲ್ಲಿ ಮೊದಲ ಬಾರಿಗೆ ಆನೆಗಳಿಗೆಂದೇ ಮೀಸಲಾದ ಅತ್ಯಾಧುನಿಕ ಆಸ್ಪತ್ರೆಯನ್ನು ಎಲ್ಲಿ ಆರಂಭಿಸಲಾಗಿದೆ? ಆಪ್ಷನ್ಸ್, ಆಪ್ಷನ್ ಎ ಲಕ್ನೋ, ಆಪ್ಷನ್ ಬಿ ಭುವನೇಶ್ವರ, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ಪುಣೆ. ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಆಗ್ರಾ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಭಾರತದ ಬಾಕ್ಸರ್ ಮೇರಿ ಕೋಮ್ ಐಬಾ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಆರನೇ ಸ್ವರ್ಣ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಅವರು ಯಾರನ್ನು ಸೋಲಿಸಿ ಈ ಸಾಧನೆಯನ್ನು ಮಾಡಿದ್ದಾರೆ? ಉತ್ತರವನ್ನು ನಾಲ್ಕು ಆಪ್ಷನ್ನಲ್ಲೇ ನೀಡಿದ್ದೇವೆ. ಆಪ್ಷನ್ ಎ ಉಕ್ರೇನಿನ ಅನಾ ಒಬೋಟಾ, ಆಪ್ಷನ್ ಬಿ ಐರ್ಲೆಂಡಿನ ಕೆಟಿ ಟೇಲರ್, ಆಪ್ಷನ್ ಸಿ ಕ್ಯೂಬಾದ ಫೆಲಿಕ್ಸ್ ಸ್ಯಾವೋನ್, ಆಪ್ಷನ್ ಡಿ ಯಾರು ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಉಕ್ರೇನಿನ ಅನಾ ಒಬೋಟಾ. ಅವರನ್ನು ಸೋಲಿಸುವ ಮೂಲಕ ಆರನೇ ಸ್ವರ್ಣ ಪದಕವನ್ನು ಇವರು ಗೆದ್ದುಕೊಂಡಿದ್ದಾರೆ ಮೇರಿ ಕೋಮ್ರವರು. ಮುಂದಿನ ಪ್ರಶ್ನೆ, 2018 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕಲ್ಮನೆ ಕಾಮೇಗೌಡರು ಯಾವ ಕ್ಷೇತ್ರದ ಸಾಧನೆಗಾಗಿ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ. ಇದಕ್ಕಿರುವಂತಹ ಆಪ್ಷನ್, ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಪರಿಸರ, ಆಪ್ಷನ್ ಸಿ ಜಾನಪದ, ಆಪ್ಷನ್ ಡಿ ಶಿಲ್ಪಕಲೆ. ಅವರಿಗೆ ಪರಿಸರ ಕ್ಷೇತ್ರದ ಸಾಧನೆಗಾಗಿ ಕಲ್ಮನೆ ಕಾಮೇಗೌಡರಿಗೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸ್ನೇಹಿತರೆ. 2018 ರಾಜ್ಯೋತ್ಸವ ಪ್ರಶಸ್ತಿಯನ್ನು ಒಟ್ಟು 63 ಜನ ಸಾಧಕರಿಗೆ ನೀಡಲಾಗಿದೆ. ಇದು 100,000 ನಗದು ಮತ್ತು 20 ಗ್ರಾಂ ಚಿನ್ನ ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿರುವಂತಹ ಪ್ರಶಸ್ತಿ ಇದಾಗಿದೆ ಸ್ನೇಹಿತರೆ. ಇದಿಷ್ಟು ಕೂಡ ನವಂಬರ್ ತಿಂಗಳ ಪ್ರಶ್ನೋತ್ತರಗಳು, ಪ್ರಚಲಿತ ಪ್ರಶ್ನೋತ್ತರಗಳು. ಇನ್ನಷ್ಟು ನವಂಬರ್ ತಿಂಗಳಿಗೆ ಸಂಬಂಧಪಟ್ಟಂತೆ ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಸ್ನೇಹಿತರೆ. ನಿಮಗೆ ನಮ್ಮೆಲ್ಲ ಪ್ರಶ್ನೋತ್ತರಗಳು ಇಷ್ಟ ಆಗಿದ್ದರೆ, ನಮ್ಮ ಪ್ರಯತ್ನಗಳು ನಿಮ್ಗೆ ಇಷ್ಟ ಆಗಿದ್ದರೆ, ನಮ್ಮ ವಿಡಿಯೋಗಳನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಲಿಕ್ಕೆ ನಿಮ್ಮೆಲ್ಲ ಸ್ನೇಹಿತರಿಗೂ ಹೇಳಿ, ಲೈಕ್ ಮಾಡಿ, ನಿಮ್ಗೆ ಯಾವ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡಿ. ಅದರ ಆಧಾರದ ಮೇಲೆ ನಾವು ಪ್ರಶ್ನೋತ್ತರಗಳನ್ನು, ಪ್ರಚಲಿತ ವಿದ್ಯಮಾನಗಳನ್ನು ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮ್ಮ ಕೆಲಸಗಳ ಜೊತೆಗೆ ಸ್ಪರ್ಧಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಮತ್ತೊಂದಷ್ಟು ಜನ ಸೇರಿಕೊಂಡ್ರೆ ಇಂತಹ ಪ್ರಯತ್ನಗಳಿಗೆ ಪ್ರಚಲಿತ ವಿದ್ಯಮಾನಗಳನ್ನು ರೆಗ್ಯುಲರ್ ಆಗಿ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ಬೋದು. ಧನ್ಯವಾದಗಳು. ಜನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ನಿಮಗೆಲ್ರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ತಿಳಿಸುತ್ತೆ. ಧನ್ಯವಾದಗಳು ಬಂದವರು.